ಹಾಯ್ ಹಲೋ ಎಲ್ರಿಗೂ ನಿಖಿತಾಸ್ ಕಿಚನ್ ವ್ಲಾಗ್ಸಿನ ಕನ್ನಡಗೆ ಸ್ವಾಗತ. ನಾನಿವತ್ತು ಅಂದರೆ ನಾವು ಶ್ರಾವಣದಲ್ಲಿ 1 ಮಂತ್ ನಾನ್ ವೆಜ್ ತಿನ್ನಲ್ಲ, ಆದ್ದರಿಂದ ಇವತ್ತು ಶ್ರಾವಣ ಮುಗ್ದಿರೋದ್ರಿಂದ ನಾನು ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ದೀನಿ. ಅಂದರೆ ಚಿಕನ್ ಕಬಾಬ್ ಮಾಡಿ ಮಟನ್ ಸಾಂಬಾರ್ ಮಾಡಿದ್ದೀನಿ. ಅದು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ನಾನು ಅದಕ್ಕೆ ಕೊತ್ತಂಬರಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ, 2 ಗೆಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ, 5 ಹಸಿಮೆಣಸಿನ್ಕಾಯಿ, ಮತ್ತು ಪುದೀನ, ಮತ್ತು 1/2 ಇಂಚಷ್ಟು ಚಕ್ಕೆ, 1 7 ಎಸ್ಳು ಲವಂಗ, ಮತ್ತು ಪುದೀನ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಇವಾಗ ಇದಿಷ್ಟೂ ರುಬ್ಕೊಳ್ಳಿಕ್ಕೆ ಹಾಕ್ಕೊಂಡು ನಾನು ಅರಿಶಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಆ ಪೇಸ್ಟ್ನ ಒಂದು ಬಟ್ಟಲ್ಗೆ ತೆಗೆದಿಟ್ಕೊಂಡು ಅದಕ್ಕೆ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ, 1 ಬೌಲಷ್ಟು ತೆಂಗಿನಕಾಯಿ. ಅದಕ್ಕೆ 1 ಇಡಿಯಷ್ಟು ಉರ್ಗಡಲೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಗಸಗಸೆ, ಮತ್ತು 1 ಚಿಕ್ಕ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ತೀನಿ. ಮತ್ತು ಚಿಕನ್ ಕಬಾಬಿಗೆ ನಾನು ಈ ರುಬ್ಬಿಟ್ಕೊಂಡಿದ್ವಲ್ಲ ಜಿಂಜರ್ ಗಾರ್ಲಿಕ್ ಆನಿಯನ್ ಪುದೀನ ಮತ್ತು ಕೊತ್ತಂಬರಿ ಅದೆಲ್ಲ ಪೇಸ್ಟು, ಆ ಪೇಸ್ಟ್ನ 2 ಸ್ಪೂನ್ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಮತ್ತು ಕಬಾಬ್ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ 10-15 ಮಿನಿಟ್ಸ್ ಹಾಗೆ ಬಿಡ್ತೀನಿ ನಾನು ಅದನ್ನ ಕಲಿಸ್ಬಿಟ್ಟು. ಇವಾಗ ಅದನ್ನು ಕಲಸಿಟ್ಟಾಗಿದೆ, ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ 10-15 ಮಿನಿಟ್ಸು. ಇವಾಗ ನಾನು ಮಟನ್ ಸಾಂಬಾರ್ಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ, ಅದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದೀನಿ. 1 3 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ಮತ್ತು ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ತಿರುಗ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ 1/2 ಕಿಲೋ ಮಟನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಅದಕ್ಕೆ. ಅದನ್ನು ನಾನು ಮಟನ್ನ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ, ಅಂದರೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೆ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ನೀರನ್ನ ಸುಂಡಲಿಕ್ಕೆ ಬಿಡ್ತೀನಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರನ್ನ ಸುಂಡಲಿಕ್ಕೆ ಬಿಡ್ತೀನಿ. ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ ನೋಡಿ, ಅದು ನೀರಿನ ಅಂಶ ಎಲ್ಲ ಬಿಟ್ಟಿದೆ. ಇವಾಗ ನಾನು ಅದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು 1.5 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ತೀನಿ. ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಸ್ವಲ್ಪ ಹೊತ್ತಿಗೂ ಅದನ್ನು ತಿರುಗ್ತಾ ಇರಬೇಕು ಚೆನ್ನಾಗಿ, ಇಲ್ಲ ಕಂಟಿಡ್ದು ಬಿಡುತ್ತೆ.
ಇದು ಸ್ಟೀಲ್ ಕುಕ್ಕರ್ ಅಲ್ವಾ, ಆದ್ರಿಂದ ಅದು ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರಿಂದ ಅದನ್ನು ಒಂದೊಂದು 5-5 ನಿಮಿಷಕ್ಕೂ ತಿರುಗ್ಕೊಳ್ತಾ ಇರಬೇಕು. ನೋಡಿ ಅದು ನೀರೆಲ್ಲ ಫುಲ್ ಸುಂಡಿದೆ. ಇವಾಗ ನಾನು ಅದಕ್ಕೆ ಆ ಕಾಯಿ ಮತ್ತು ಉರ್ಗಡಲೆ ಗಸಗಸೆ ಟೊಮೊಟೊ ಹಾಕಿದ್ದ ರುಬ್ಬಿದ್ದ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀರು ಎಷ್ಟು ಬೇಕು ನಮಗೆ, ಯಾವ ಹದಕ್ಕೆ ಬೇಕು ಆ ರೀತಿ ಹಾಕ್ಕೋಬೇಕು. ನಾನು ಮೀಡಿಯಮ್, ನಮಗೆ ಮೀಡಿಯಮ್ ಬೇಕು, ತುಂಬ ತೆಳುನೂ ಬೇಡ ತುಂಬ ಗಟ್ಟಿನೂ ಬೇಡ, ಮೀಡಿಯಮ್ ಅದಕ್ಕೆ ಬರೋ ಹಾಗೆ ನೀರು ಹಾಕ್ಕೊಂಡು ಅದನ್ನು ವಿಶಲ್ ಒಡಿಲಿಕ್ಕೆ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇವಾಗ ನಾನು ಕಬಾಬ್ಗೆ ಆವಾಗಲೇ ಕಲಸಿಟ್ಟಿದ್ದಕ್ಕೆ ನಾನು ಇವಾಗ ಒಂದು ಮೊಟ್ಟೆ ಹಾಕ್ಬಿಟ್ಟು ಅದನ್ನು ಕಲಸಿಡ್ತಾ ಇದ್ದೀನಿ. ನಾನು ಫಸ್ಟ್ಗೆ ಮೊಟ್ಟೆ ಹಾಕಿ ಕಲಸಿಡೋದಿಲ್ಲ, ಯಾಕಂದರೆ ಉಪ್ಪು ಖಾರ ಬೇಗ ಹಿಡಿಯಲ್ಲ, ಈ ಥರ ಮಾಡಿದ್ರೆ ಬೇಗ ಹಿಡಿಯತ್ತೆ. ಈಗ ನೋಡಿ ಅದು 3 ವಿಷಲ್ ಹಾಕಬೇಕು, 3 ವಿಷಲ್ ಹೊಡಿಸ್ತಾ ಇದ್ದೀನಿ ಅದನ್ನು. ನೋಡಿ ಮಟನ್ ಸಾಂಬಾರ್ ರೆಡಿಯಾಗಿದೆ. ಒನ್ ಮಂತ್ ಆಗಿತ್ತು ತಿಂದು, ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ಇವಾಗ ಅದನ್ನು ಮತ್ತೆ ನಾನು ಸ್ಟವ್ ಅಂಟಿಸ್ಬಿಟ್ಟು ಸ್ವಲ್ಪ ಹೊತ್ತು, ಒಂದು 2-3 ಮಿನಿಟ್ಸ್ ಅದನ್ನು ನಾನು ಹಾಗೆ ಕುದಿಲಿಕ್ಕೆ ಬಿಡ್ತೀನಿ. ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಎತ್ತಿಟ್ಬಿಟ್ಟೆ. ನೆಕ್ಸ್ಟು ಕಬಾಬಿಗೆ ಬಾಣಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಮೀಡಿಯಮ್ ಫ್ಲೇಮ್ನಲ್ಲೇ ಕಬಾಬ್ ಫ್ರೈ ಮಾಡಬೇಕು. ನೋಡಿ ಒಂದೊಂದೇ ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಏನಂದರೆ, 1 ಮಂತಿಂದ ನಾವು ನಾನ್ ವೆಜ್ ತಿಂದಿರಲಿಲ್ಲ. ಗಣೇಶ ಹಬ್ಬ ಆಗೋವರೆಗೂ ತಿನ್ನೋದಿಲ್ಲ, ಶ್ರವಣ ಮುಗಿದ್ರೂ ಕೂಡ ಗಣೇಶನ ಹಬ್ಬ ಆಗೋವರೆಗೂ ತಿನ್ನಲ್ಲ. ಗಣೇಶ ಹಬ್ಬ ಆಗಿ 3-5 ಡೇಸ್ ಆದಮೇಲೆ ನಾವು ತಿನ್ನೋದು. ಸಡನ್ನಾಗಿ 1 ಮಂತ್ ಗ್ಯಾಪ್ ಆದಮೇಲೆ ತಿನ್ನೋಕೆ ಹೋದರೆ ಅಷ್ಟೊಂದು ಸೇರೋದು ಇಲ್ಲ, ಅಷ್ಟೊಂದು ಜಾಸ್ತಿ ತಿನ್ನಬೇಕು ಅಂತ ಆಗೋದೇ ಇಲ್ಲ. ಆದರೆ ಸಾಂಬಾರು ಮಾತ್ರ ಸೂಪರಾಗಿತ್ತು, ಕಬಾಬು ಅಷ್ಟೇ ತುಂಬ ಚೆನ್ನಾಗಿತ್ತು. ಯಾರೇ ಆಗಲಿ ಮೊಟ್ಟೆ ಕಬಾಬ್ ಕಲಸುವಾಗ ಮೊಟ್ಟೆ ಹಾಕಿ ಕಲಿಸ್ಬೇಡಿ, ಬರೀ ಖಾರ ಹಾಕ್ಬಿಟ್ಟು ಮಾತ್ರ ಕಲಸಿ. ಜಿಂಜರ್ ಗಾರ್ಲಿಕ್ ಮತ್ತು ಖಾರ ಹಾಕ್ಬಿಟ್ಟು ಕಲಸಿ ಒಂದು 10-15 ನಿಮಿಷ ಬಿಟ್ಟಾದಮೇಲೆ ಒಂದು ಮೊಟ್ಟೆ ಹೊಡೆದು ಆಮೇಲೆ ಕಲಸಿಡಿ. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದು, ಅದನ್ನು ಒಂದು ಪ್ಲೇಟಿಗೆ ಎತ್ಕೊತಾ ಇದ್ದೀನಿ. ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ನಮ್ಮನೇಲಿ ಮಾಡೋದು ಈ ಥರ, ಯೂಶಲಿ ಇದು ಈ ಥರ ತುಂಬ ಸ್ಟೆಪ್, ಬೇರೆ ಬೇರೆ ಥರ ವೆರೈಟೀಸ್ ಮಾಡ್ತೀನಿ ನಾನು, ಇದು ಒಂದು ವೆರೈಟಿ ಅಷ್ಟೇ. ನೋಡಿ ನೀವು ಇದೇ ಥರ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ, ಹೇಗಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದರೆ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದಾಗಿತ್ತು ನನ್ನ ನಾನ್ ವೆಜ್ ವಿಡಿಯೋ.
ಕಬಾಬ್ ಮಟನ್ ಸಾಂಬಾರ್ ರೆಸಿಪಿ. ಥ್ಯಾಂಕ್ ಯು, ಬಾಯ್.